ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಶುರುವಾಗಿದೆ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಕಾರ್ಯಕಾರಿಣಿ ನಡೀತಾ ಇದೆ ಮೊದಲಿಗೆ ರಾಜ್ಯ ನಾಯಕರ ಜೊತೆ ಅಮಿತ್ ಶಾ ಮೀಟಿಂಗ್ ಅದಾದ ಬಳಿಕ ಜಿಲ್ಲಾ ಮುಖಂಡರ ಜೊತೆ ಮೀಟಿಂಗ್ ಅನ್ನ ಮಾಡ್ತಾರೆ ಪ್ರಮುಖ ನಾಯಕರು ಕೂಡ ಭಾಗಿಯಾಗ್ತಾರೆ ರಾಜ್ಯಾಧ್ಯಕ್ಷರು ಸೇರಿದಂತೆ ಎಲ್ಲ ಪ್ರಮುಖ ಮುಖಂಡರು ಕೂಡ ಕಾರ್ಯಕಾರಿಣಿಯಲ್ಲಿ ಭಾಗಿಯಾಗ್ತಾರೆ ಎರಡು ಸುತ್ತಿನ ಸಭೆ ನಡೆಯುತ್ತೆ ನಂತರ ನಾಲ್ಕು ಜಿಲ್ಲೆಯ ಬಿಜೆಪಿ ಕೋರ್ ಕಮಿಟಿ ಸಭೆ ಇರುತ್ತೆ ಸಭೆಯಲ್ಲಿ ಪ್ರತಿ ಲೋಕಸಭಾ ಕ್ಷೇತ್ರದಿಂದ ಇಪ್ಪತ್ತು ಮಂದಿ ಭಾಗಿಯಾಗ್ತಾರೆ ಈ ಒಂದು ಸಭೆಯಲ್ಲಿ ಹಳೆ ಮೈಸೂರು ಭಾಗವನ್ನ ಗುರಿಯಾಗಿಸಿಕೊಂಡು ಸಭೆಯನ್ನ ನಿಗದಿ ಮಾಡಿಕೊಂಡಿದ್ದಾರೆ ಹಾಸನ ಮಂಡ್ಯ ಮೈಸೂರು ಕೊಡಗು ಬಿಜೆಪಿಗೆ ಸುಲಭವಾಗಿ ಗೆಲುವು ಸಿಗುವ ಸಾಧ್ಯತೆಗಳು ಈ ಕ್ಷೇತ್ರದಲ್ಲಿ ಚಾಮರಾಜನಗರ ಕ್ಷೇತ್ರದ ಗೆಲುವಿನ ರಣತಂತ್ರ ಕುರಿತು ರಾಜಕೀಯ ಚಾಣಕ್ಯ ಅಂತಾನೆ ಕರೆಸಿಕೊಳ್ಳುವಂತಹ ಅಮಿತ್ ಶಾ ಅವರು ಇವತ್ತಿನ ಕಾರ್ಯಕಾರಿಣಿಯಲ್ಲಿ ಭಾಗಿಯಾಗ್ತಿದ್ದಾರೆ ಈ ಕಾರ್ಯಕಾರಿಣಿಯಲ್ಲಿ ಒಂದಷ್ಟು ಲೋಕಸಭಾ ಚುನಾವಣೆಗೋಸ್ಕರ ತಂತ್ರಗಾರಿಕೆಯನ್ನ ಹಿಡಿಯಲಾಗುತ್ತೆ ಒಂದು ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ ಅದಾದ ಬಳಿಕ ಜಿಲ್ಲಾ ಮುಖಂಡರು ರಾಜ್ಯಾಧ್ಯಕ್ಷರು ಸೇರಿದಂತೆ ಪ್ರಮುಖರು ಸಭೆಯಲ್ಲಿ ಭಾಗಿಯಾಗ್ತಾರೆ ಈ ಸಭೆಯಲ್ಲಿ ಬರುವಂತಹ ಮುಂಬರುವ ಲೋಕಸಭಾ ಚುನಾವಣೆಗೆ ಬೇಕಾದ ತಯಾರಿ ಬಗ್ಗೆ ಬಿಜೆಪಿ ನಾಯಕರಿಗೆ ಅಮಿತ್ ಶಾ ಪಾಠ ಮಾಡಲಿದ್ದಾರೆ ಒಂದು ಕಾರ್ಯಕಾರಿಣಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪುನೀತ್ ಈಗ ಲೋಕಸಭಾ ಚುನಾವಣೆ ಹತ್ತಿರ ಇದೆ ಅದರ ಬೆನ್ನಲ್ಲೇ ಅಮಿತ್ ಶಾ ಅವರು ರಾಜ್ಯಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಬಿಜೆಪಿ ಕಾರ್ಯಕಾರಿಣಿ ಕೂಡ ಶುರುವಾಗ್ತಾ ಇದೆ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಒಂದಷ್ಟು ಕ್ಷೇತ್ರಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಏನೆಲ್ಲ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅಮಿತ್ ಶಾ ಅವರ ಪ್ಲಾನ್ ಏನು ಹೌದು ಸೌಖ್ಯ ಕಳೆದ ವಿಧಾನಸಭಾ ಚುನಾವಣೆಯ ನಂತರ ಸೈಲೆಂಟ್ ಆಗಿದ್ದಂತಹ ಬಿಜೆಪಿಯ ನಾಯಕರು ಇದೀಗ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಫುಲ್ ಅಲರ್ಟ್ ಆಗಿರ್ತಕ್ಕಂಥದ್ದು ಹೀಗಾಗಿ ಇಡೀ ರಾಜ್ಯ ರಾಜಕೀಯದಲ್ಲಿ ಇವತ್ತು ಅಮಿತ್ ಶಾ ಅವರು ಏನು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಜೊತೆಗೆ ಸಾಕಷ್ಟು ಚರ್ಚೆಯನ್ನು ಕೂಡ ಉಂಟು ಮಾಡಿದೆ ಯಾಕೆ ಅಂತ ಹೇಳಿದ್ರೆ ಈ ಬಾರಿ ಲೋಕಸಭಾ ಚುನಾವಣೆಯನ್ನು ಎದುರಿಸಲಿಕ್ಕೆ ಜೆಡಿಎಸ್ ಎಸ್ ಕೂಡ ಮೈತ್ರಿಯನ್ನ ಮಾಡಿಕೊಂಡಿರತಕ್ಕಂಥದ್ದು ಹೀಗಾಗಿ ಜೆಡಿಎಸ್ ಮತ್ತೆ ಬಿಜೆಪಿಯ ನಾಯಕರ ಹೊಂದಾಣಿಕೆಯ ರಾಜಕೀಯ ನಡೆ ಹೇಗಿರುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಇವತ್ತು ಕೋರ್ ಕಮಿಟಿ ಸಭೆಯನ್ನ ಮಾಡ್ತಾ ಇರುವಂತಹ ಅಮಿತ್ ಶಾ ಮುಂದಿನ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ಲಾನ್ ಗಳನ್ನ ಮಾಡಲಿದ್ದಾರೆ ಜೊತೆಗೆ ತಂತ್ರಗಾರಿಕೆಯನ್ನ ರೂಪಿಸುವ ಮುಖಾಂತರ ಕಾಂಗ್ರೆಸ್ ಎದುರಾಳಿ ಪಕ್ಷವನ್ನ ಯಾವ ರೀತಿ ಮಣಿಸಬೇಕು ಇದಿದಲ್ಲದಕ್ಕೂ ಇದೆಲ್ಲದಕ್ಕೂ ಕೂಡ ರಾಜ್ಯ ನಾಯಕರನ್ನ ಪ್ರಿಪೇರ್ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯ ಮಾಡಲಿಕ್ಕೆ ಈಗ ರೂಪುರೇಷೆಗಳನ್ನ ಎಳಿತಾ ಇರತಕ್ಕಂಥದ್ದು ಬಹಳ ಪ್ರಮುಖವಾಗಿ ನಾವು ಕಾಣ್ತಕ್ಕಂಥದ್ದು ಮೈಸೂರಿನಲ್ಲಿ ವಿಭಾಗೀಯ ಮಟ್ಟದ ಕಾರ್ಯಕಾರಿಣಿ ಸಭೆಯನ್ನು ಕೂಡ ಮಾಡಲಾಗುತ್ತೆ ಈ ಒಂದು ಸಭೆಯಲ್ಲಿ ರಾಜ್ಯ ನಾಯಕರುಗಳು ಸೇರಿದಂತೆ ಮೈಸೂರು ಭಾಗದ ಅಂದ್ರೆ ಮೈಸೂರು ಕೊಡಗು ಜೊತೆಗೆ ಹಾಸನ ಮಂಡ್ಯ ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳೇನಿದ್ದಾವೆ ಈ ಲೋಕಸಭಾ ಕ್ಷೇತ್ರಗಳನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಮುಂದಿನ ಲೋಕ ಸಮರವನ್ನ ಗೆಲ್ಲಲಿಕ್ಕೆ ಸಾಕಷ್ಟು ತಂತ್ರಗಾರಿಕೆಯನ್ನ ಮಾಡಲಾಗ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನ ಖಾಸಗಿ ಒಂದರಲ್ಲಿ ಈಗಾಗಲೇ ಸಭೆಯನ್ನ ಮಾಡಲಾಗ್ತಾ ಇರತಕ್ಕ ಮುಖ್ಯವಾಗಿ ಇವತ್ತು ಹಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಂತಹ ಅಮಿತ್ ಶಾ ಏನಿದ್ದಾರೆ ಇವರು ಮೊದಲಿಗೆ ರಾತ್ರಿ ಎರಡು ನಲವತ್ತರ ವೇಳೆಗೆ ಮೈಸೂರಿಗೆ ಆಗಮಿಸ್ತಾರೆ ಮೈಸೂರಿಗೆ ಆಗಮಿಸಿದ ನಂತರ ಇಲ್ಲಿ ಈ ಇದೇ ಹೋಟೆಲ್ ನಲ್ಲಿ ವಾಸ್ತವ್ಯವನ್ನು ಹೂಡುತ್ತಾರೆ ವಾಸ್ತವ್ಯವನ್ನು ವಾಸ್ತವ್ಯವನ್ನು ಹೂಡಿದ ನಂತರ ಇಲ್ಲಿಂದ ನೇರವಾಗಿ ಸುತ್ತೂರು ಕಾರ್ಯಕ್ರಮದಲ್ಲಿ ಅಂದ್ರೆ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ ಅಲ್ಲಿ ಸುತ್ತೂರು ಜಾತ್ರ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಅಲ್ಲೇ ಭೋಜನವನ್ನು ಕೂಡ ಸ್ವೀಕರಿಸಿದಂತಹ ಗೃಹ ಸಚಿವರು ತದನಂತರ ನೇರವಾಗಿ ನಾಡದೇವಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡಿತಾರೆ ಅಲ್ಲಿಂದ ನೇರವಾಗಿ ಮತ್ತೆ ಅವರು ವಾಸ್ತವ್ಯವನ್ನು ಹೂಡಿದಂತಹ ಈ ಒಂದು ಹೋಟೆಲ್ಗೆ ಬರ್ತಾರೆ ಹೋಟೆಲ್ಗೆ ಬಂದ ನಂತರ ಇಲ್ಲಿ ರಾಜ್ಯ ನಾಯಕರುಗಳೊಟ್ಟಿಗೆ ಕೋರ್ ಕಮಿಟಿ ಸಭೆಯನ್ನ ಮಾಡಲಾಗ್ತಾ ಇರತಕ್ಕಂಥದ್ದು ಆ ಒಂದು ಸಭೆಯಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿರಬಹುದು ಜೊತೆಗೆ ಮಾಜಿ ಸಿಎಂ ಬೊಮ್ಮಾಯಿ ಅವರು ಇರಬಹುದು ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಪ್ರಮುಖ ನಾಯಕರುಗಳೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರ್ತಾರೆ ಹೀಗಾಗಿ ಈ ಒಂದು ಹೋಟೆಲ್ ನಲ್ಲಿ ಈಗ ಸಭೆ ನಡೀತಾ ಇದ್ರೆ ಒಂದು ಕಡೆ ಈ ಒಂದು ಸಭೆ ಮುಗಿದ ನಂತರ ಮೈಸೂರು ವಿಭಾಗೀಯ ಮಟ್ಟದ ಸಭೆಯನ್ನು ಕೂಡ ಮಾಡಲಾಗುತ್ತೆ ಆ ಒಂದು ಸಭೆಯಲ್ಲಿ ಮೈಸೂರು ಭಾಗದ ಪ್ರಮುಖ ರಾಜಕೀಯ ನಾಯಕರುಗಳು ಅಂದ್ರೆ ಎಸ್ ಎ ರಾಮದಾಸ್ ಅವರು ಇರಬಹುದು ಸಂಸದ ಪ್ರತಾಪ್ ಸಿಂಹ ಅವರು ಇರಬಹುದು ಜೊತೆಗೆ ಮೈಸೂರು ಭಾಗದ ಅಂದ್ರೆ ಮೈಸೂರು ಕೊಡಗು ಚಾಮರಾಜನಗರ ಹಾಸನ ಮಂಡ್ಯ ಈ ಭಾಗದ ನಾಯಕರುಗಳು ಭಾಗಿಯಾಗ್ತಾರೆ ಜೊತೆಗೆ ರಾಜ್ಯ ನಾಯಕರುಗಳು ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹೀಗಾಗಿ ಸೂಕ್ತ ಭದ್ರತೆಯೊಂದಿಗೆ ಇರತಕ್ಕಂಥ ಈ ಹೋಟೆಲ್ನ ಸಭೆ ಏನಿದೆ ಈ ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳನ್ನು ಮಾಡಲಾಗುತ್ತೆ ಜೊತೆಗೆ ಮುಖ್ಯವಾಗಿ ಸಿಎಂ ತವರು ಜಿಲ್ಲೆ ಒಂದು ಹಿಂದೆ ಈ ಒಂದು ಮೈಸೂರು ಜಿಲ್ಲೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಅಂದ್ರೆ ಚುನಾವಣೆಯ ತಂತ್ರಗಾರಿಕೆಯನ್ನು ರೂಪಿಸಲಿಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ಲಾಗಿರ್ತಕ್ಕಂಥದ್ದು ಹೆಚ್ಚಿನ ನಿಗಾವನ್ನು ವಹಿಸಿರ್ತಕ್ಕಂಥ ಬಿಜೆಪಿಯ ನಾಯಕರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಕ್ಕೆ ಮುಂದಾಗಿರತಕ್ಕಂಥದ್ದು ಪ್ರಮುಖವಾಗಿ ಕಾಣ್ತಕ್ಕಂಥದ್ದು ಇವತ್ತಿನ ಈ ಒಂದು ಸಭೆಗಾಗಿಯೇ ಸುತ್ತೂರು ಸುತ್ತೂರು ಜಾತ್ರಾ ಮಹೋತ್ಸವದ ಒಂದು ನೆಪವನ್ನು ಒಡ್ಡಿ ಇಲ್ಲಿಗೆ ಅಮಿತ್ ಶಾ ಅವರು ಬಂದಿದ್ದಾರೆ ಅನ್ನೋ ಒಂದು ಚರ್ಚೆಗಳು ಕೂಡ ಇರತಕ್ಕಂಥದ್ದು ಹೀಗಾಗಿ ದೋಸ್ತಿ ನಾಯಕರ ಈ ಬಾರಿಯ ಲೋಕಸಮರ ಏನಿದೆ ಇದು ಎದುರಾಳಿ ಪಕ್ಷವಾಗಿರುವಂತಹ ಜೆಡಿಎಸ್ ಏನು ಎದುರಾಳಿ ಪಕ್ಷ ಆಗಿರುವಂತಹ ಕಾಂಗ್ರೆಸ್ ಪಕ್ಷವನ್ನ ಮಣಿಸಲಿಕ್ಕೆ ಸಾಕಷ್ಟನ್ನು ಪ್ಲಾನ್ ಗಳನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಮತ್ತೊಂದು ಕಡೆ ಅಮಿತ್ ಶಾ ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇರತಕ್ಕಂತಹ ಸಭೆ ರಾಜ್ಯ ನಾಯಕರನ್ನ ಮತ್ತಷ್ಟು ಉತ್ಸುಕರಾಗಿ ಈ ಒಂದು ಚುನಾವಣಾ ಚಟುವಟಿಕೆಯಲ್ಲಿ ಭಾಗಿಯಾಗಲಿಕ್ಕೆ ಜೊತೆಗೆ ಎದುರಾಳಿ ಪಕ್ಷಗಳನ್ನ ಮಣಿಸ್ಲಿಕ್ಕೆ ಯಾವ ರೀತಿಯಾಗಿ ತಯಾರಿಯನ್ನು ಮಾಡಬೇಕಾಗಿದೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನು ಕೂಡ ಇವತ್ತು ಚುನಾವಣಾ ಅಮಿತ್ ಶಾ ಸೌಖ್ಯ ಪುನೀತ್ ಈಗ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಆಗಿರೋದ್ರಿಂದ ಕೆಲವೊಂದಷ್ಟು ಮುಖಂಡರು ಇರ್ಬೋದು ಮತ್ತೆ ಕಾರ್ಯಕರ್ತರಲ್ಲಿ ಒಂದಷ್ಟು ಅಸಮಾಧಾನ ಇದೆ ಅಂದ್ರೆ ಬಿಜೆಪಿ ನಾಯಕರು ಏನ್ ಹೇಳ್ತಾರೆ ಮಂಡ್ಯ ಟಿಕೆಟ್ ಕೊಡ್ಬೇಕು ಅಂತ ಪಟ್ಟಿ ಇನ್ನೊಂದ್ ಕಡೆ ನವರು ಕೂಡ ಈ ಬಿಜೆಪಿ ಜೆಡಿಎಸ್ ನ ಮೈತ್ರಿಗೆ ಒಂದಷ್ಟು ಜನರ ಅಸಮಾಧಾನ ಕೂಡ ಇದೆ ಅದ್ರ ಬಗ್ಗೆ ಏನಾದ್ರೂ ಮಾತನಾಡ್ತಾರ ಅಮಿತ್ ಶಾ ಅವರು ಅಂದ್ರೆ ಈ ಅಸಮಾಧಾನವನ್ನ ಹೇಗೆ ಹೋಗ್ಲಾಡ್ಸ್ಬೇಕು ಹೇಗೆ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅದ್ರ ಬಗ್ಗೆ ಏನಾದ್ರು ಪ್ಲಾನ್ ಮಾಡ್ಕೊಂಡು ಬಂದಿದಾರಾ ಖಂಡಿತವಾಗಿ ಸೌಖ್ಯ ಮುಖ್ಯವಾದಂತಹ ಪ್ರಶ್ನೆ ಇರದೇ ಇದು ಯಾಕೆಂತ ಹೇಳಿದ್ರೆ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಆಕಾಂಕ್ಷಿಗಳ ಸಂಖ್ಯೆಯು ಕೂಡ ಹೆಚ್ಚಾಗಿರುತ್ತೆ ಹೀಗಾಗಿ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಟಿಕೆಟ್ ಸಿಗದೇ ಇರುವಂತಹ ಸಂದರ್ಭಗಳು ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಹೆಚ್ಚಿನದಾಗಿ ಏನು ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ಏನು ಅಸಮಾಧಾನಗೊಂಡಿರ್ತಕ್ಕಂಥ ನಾಯಕರು ಇರ್ತಾರೆ ಅವರನ್ನು ಮನವೊಲಿಸುವಂತಹ ಪ್ರಯತ್ನ ಪ್ರಮುಖವಾಗಿರುತ್ತೆ ಈಗ ಏನು ಮುಖ್ಯವಾಗಿ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಒಂದು ಮೀಟಿಂಗ್ಗೆ ಆಗಮಿಸಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಅವರು ಜಾಯ್ನ್ ಆಗ್ತಾರೆ ಮತ್ತೊಂದು ಕಡೆ ಈಗ ನೀವು ಹೇಳಿದಂತೆ ಏನು ಆ ಬಿಜೆಪಿಯ ನಾಯಕರಲ್ಲಿ ಉಲ್ಬಣಗೊಳ್ಳುವಂತಹ ಟಿಕೆಟ್ ಆಕಾಂಕ್ಷಿಗಳ ಹಿನ್ನೆಲೆಯಿಂದ ಉಲ್ಬಣಗೊಳ್ಳುವಂತಹ ಸಮಸ್ಯೆಗಳೇನಿರ್ತವೆ ಅಂದ್ರೆ ಅಸಮಾಧಾನಗೊಳ್ಳತಕ್ಕಂಥದ್ದಿರಬಹುದು ಜೊತೆಗೆ ಪಕ್ಷದಲ್ಲಿ ಬೇಸರದ ಒಂದು ವಾತಾವರಣ ನಿರ್ಮಾಣವಾಗತಕ್ಕಂಥದ್ದಿರಬಹುದು ಇದನ್ನೆಲ್ಲವನ್ನೂ ಕೂಡ ಹೋಗಲಾಡಿಸಲಿಕ್ಕೆ ಅಮಿತ್ ಶಾ ಅವರ ಒಂದು ನೇತೃತ್ವದಲ್ಲಿ ಈ ನಡೀತಾ ಇರತಕ್ಕಂಥ ಸಭೆ ಪ್ರಮುಖವಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಸಭೆಯಲ್ಲಿ ಅಸಮಾಧಾನಗೊಂಡಿರತಕ್ಕಂಥ ನಾಯಕರನ್ನ ಮನವೊಲಿಸತಕ್ಕಂಥದ್ದು ಜೊತೆಗೆ ಚುನಾವಣೆಯನ್ನ ಗೆಲ್ಲುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಅಸಮಾಧಾನಗಳು ಇರಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಮಾತುಕತೆಗಳನ್ನ ಅಂದ್ರೆ ಚರ್ಚೆಗಳನ್ನ ಮಾಡುವ ಮುಖಾಂತರ ಅವರನ್ನು ಮನವೊಲಿಸುವಂತ ಪ್ರಯತ್ನ ಆಗುತ್ತೆ ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಲೋಕಸಭಾ ಕ್ಷೇತ್ರ ಕೂಡ ಆಯಾ ಪಕ್ಷಗಳಲ್ಲಿ ಸಾಕಷ್ಟು ಸಂಖ್ಯೆಯ ಆಕಾಂಕ್ಷಿಗಳು ಇರ್ತಾರೆ ಆ ಆಕಾಂಕ್ಷಿಗಳೆಲ್ಲವರನ್ನು ಕೆಲಸವನ್ನು ಮಾಡುವ ಮುಖಾಂತರ ಯಾವುದೇ ರೀತಿಯಾದಂತಹ ಗೊಂದಲಗಳು ಜೊತೆಗೆ ಒಡಕಿನ ಸಮಸ್ಯೆ ಉಂಟಾಗದಿರೋ ರೀತಿಯಲ್ಲಿ ಪಕ್ಷದ ಪಕ್ಷದಲ್ಲಿ ಹಿಡಿತವನ್ನ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಅಮಿತ್ ಶಾ ಸಾಕಷ್ಟು ಪ್ಲಾನ್ ಮಾಡಲಾಗ್ತಾ ಇರತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿಯೇ ರಾಜ್ಯ ನಾಯಕರುಗಳೊಳಗೊಂಡಂತಹ ಕೋರ್ ಕಮಿಟಿ ಸಭೆಯನ್ನ ಮಾಡಲಾಗ್ತಾ ಇರತಕ್ಕಂಥದ್ದು ಈ ಸಭೆಯಲ್ಲಿ ಯಾವುದೇ ಸಮಸ್ಯೆಗಳು ಇರೋ ರೀತಿಯಲ್ಲಿ ಒಡಕಿನ ಸಮಸ್ಯೆಗಳು ಇರೋ ರೀತಿಯಲ್ಲಿ ಮೊದಲು ಪ್ಲಾನ್ ಅನ್ನ ಮಾಡ್ಲಾಗುತ್ತೆ ಅದಾದ ನಂತರ ವಿಭಾಗೀಯ ಮಟ್ಟದ ಸಭೆಯನ್ನ ಮಾಡ್ತಾರೆ ಸಭೆಯನ್ನ ಮಾಡಿ ದೋಸ್ತಿ ನಾಯಕರು ಜೊತೆಯಾದಂತಹ ಸಂದರ್ಭದಲ್ಲಿ ಎದುರಾಳಿ ಪಕ್ಷವಾಗಿರುವಂತಹ